ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಕರೆಂಟ್ ಬಿಲ್ ಅನ್ನು ಯದ್ವಾ ತದ್ವಾ ಜಾಸ್ತಿ ಮಾಡಿದಿರಿ ಓ ಇಂದಿನ ಬಿಜೆಪಿ ಸರ್ಕಾರ ಇದು ನಿರ್ಧಾರ ತಗೊಂಡಿರೋದು ಅಂತ ಹೇಳಿ ಬಿಜೆಪಿನ ಬೈತಿದಿರಲ್ಲ ಸರ್ ನಾವು ಮತಾಂತರ ನಿಷೇಧ ಕಾಯ್ದೆನೂ ತಂದಿದ್ದೀವಿ ಗೋಹತ್ಯೆ ನಿಷೇಧ ಕಾಯ್ದೆನೂ ಕೂಡ ತಂದಿದ್ದೀವಿ ನಾವು ಪಠ್ಯಪುಸ್ತಕವನ್ನು ಕೂಡ ನಾವು ಪರಿಷ್ಕರಣೆಯನ್ನು ಮಾಡಿದ್ದು ಇವೆಲ್ಲದನ್ನೂ ಬದಲಾಯಿಸ್ತೀವಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ದು ಅಂತ ಹೇಳ್ತಿರಲ್ಲ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು ಅವರು ತೆಗೆದುಕೊಂಡಿರುವಂತ ನಿರ್ಧಾರವನ್ನು ಬಿಜೆಪಿ ಮೇಲೆ ಬ್ಲೇಮ್ ಮಾಡ್ತಿದ್ರಲ್ಲ ಅದನ್ನು ಕೂಡ ಬದಲಾಯಿಸಬಹುದಲ್ಲ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ನೀವು ಇನ್ಕ್ರೀಸ್ ಮಾಡೋ ಅಗತ್ಯ ಏನಿದೆ ನೀವು ಅಧಿಕಾರಕ್ಕೆ ಬಂದಾದ ಕೂಡಲೇ ಕಾಂಟ್ರಾಕ್ಟರ್ ಗಳಿಗೆ ದುಡ್ಡು ರಿಲೀಸ್ ಮಾಡಬೇಡಿ ಅಂದ್ರಿ ಟೆಂಡರ್ ಗಳು ಯಾವ ಹಂತದಲ್ಲಿ ಅಲ್ಲೇ ತಡೆಹಿಡಿರಿ ಅಂತಂದ್ರಿ ಅಂದ್ರೆ ನಿಮ್ಮತ್ರ ನೆಗೋಷಿಯೇಷನ್ ಬರಬೇಕು ಅಂತ ಇಂಡೈರೆಕ್ಟ್ ಕರೆ ಕೊಡ್ತಾ ಇದ್ರಿ ಚಾಲನೆ ಇರುವಂತ ಕಾಮಗಾರಿಗಳಿಗೂ ದುಡ್ಡು ರಿಲೀಸ್ ಮಾಡಬೇಡಿ ಅಂತಂದ್ರಿ ಸರ್ಕಾರಿ ಆದೇಶ ಹೊರಡಿಸ್ತೀರಿ ಟೆಂಡರ್ ಗಳಿಗೆ ದುಡ್ಡು ರಿಲೀಸ್ ಮಾಡಬೇಡಿ ಕಾಂಟ್ರಾಕ್ಟರ್ ಗೆ ದುಡ್ಡು ಕೊಡಬೇಡಿ ಅಂತ ಹಾಗೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ರೆಗ್ಯುಲೇಟರಿ ಕಮಿಷನ್ KERC ಇದೆಯಲ್ಲ ಅವರು ತೆಗೆದುಕೊಂಡಂತ ನಿರ್ಧಾರಕ್ಕೂ ಕೂಡ ನೀವು ಸರ್ಕಾರಿ ಆದೇಶದ ಮುಖಾಂತರವಾಗಿ ತಡೆ ಹಾಕಬಹುದಿತ್ತಲ್ವಾ ಅದ್ಯಾಕೆ ಮಾಡಲ್ಲ ನೀವು ಜನರಿಂದ ಹಗಲು ದಾರೋಡೆ ಮಾಡಿಬಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ಒಂದಷ್ಟು ಜನಕ್ಕೆ ಉಚಿತವಾಗಿ ಕೊಡ್ತೀವಿ ಅಂತ ಮಾತಾಡ್ತೀರಿ ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದರೆ ಎಷ್ಟೇ ಕಷ್ಟ ಆದ್ರೂ ನಾನು ಕೊಟ್ಟೇ ಕೊಡ್ತೀನಿ ಅಂತ ಸ್ವಾಮಿ ಸಿದ್ದರಾಮಯ್ಯ ಅವರೇ ಎಷ್ಟೇ ಕಷ್ಟ ಆದ್ರೂ ಕೊಟ್ಟೇ ಕೊಡ್ತೀನಿ ಅಂತಂದ್ರೆ ಏನು ನಿಮ್ಮ ಆಸ್ತಿ ಪಾಸ್ತಿನ ಡಿ ಕೆ ಶಿವಕುಮಾರ್ ಅವ್ರದ್ದು ಆಸ್ತಿ ಪಾಸ್ತಿನ MB ಪಾಟೀಲ್ ಅವರು ಜಾರ್ಜ್ ಅವರು ನೀವೆಲ್ಲ ಕೂಡಿಟ್ಕೊಂಡಿದ್ದೀರಲ್ಲ ಇದನ್ನು ಮಾರಿಬಿಟ್ಟು ಕಷ್ಟ ಆದರೂ ಕೂಡ ಜನ ಕೊಡ್ತೀರಾ ಹಾಗಾದರೆ ಜನರನ್ನ ಒಂದಷ್ಟು ಜನ ದೋಚಿಬಿಟ್ಟು ಇನ್ನೊಂದಷ್ಟು ಜನಕ್ಕೆ ಕೊಡುವಂಥ ನಾಟಕ ಆಡ್ತಾ ಇದ್ದೀರಿ ಅಷ್ಟೇ ಎಷ್ಟೇ ಕಷ್ಟ ಆದರೆ ಏನು ಕಷ್ಟ ಆದರೆ ಏನು ಬೆವರು ಸುರಿಸಿ ದುಡ್ದಿದ್ದನ್ನು ತೊಗೊಂಡೋಗಿ ಮಾರಿಬಿಟ್ಟು ಕೊಡ್ತಾಯಿದ್ರೆ ನೀವು ಇವೆಲ್ಲ ನಾಟಕ ಬಿಡಿ ನಾವು ಕೇಳ್ತಿರೋದು ಇಷ್ಟೇ KC ರೆಡ್ಡಿ ಕೆಂಗಲ್ ಹನುಮಂತಯ್ಯನವರಿಂದ ಬಸವರಾಜ ಬೊಮ್ಮಾಯಿವರೆಗೂ ಎಷ್ಟು ಇಷ್ಟು ಮುಖ್ಯಮಂತ್ರಿಗಳು ಮಾಡಿದಂಥ ಸಾಲದ ಪ್ರಮಾಣ ಎಷ್ಟು ಅದನ್ನು ಶ್ವೇತಪತ್ರ ಹೊರಡಿಸಿ ನೀವೇ ಹೇಳಿದರೆ ಈ ಗ್ಯಾರಂಟಿಗಳನ್ನ ಕೊಡಲಿಕ್ಕೆ 59,000 ಕೋಟಿ ಬೇಕು ಅಂತ ಇನ್ನು 5 ವರ್ಷದಲ್ಲಿ ಈ 59,000 ಕೋಟಿನ ಲೆಕ್ಕ ಹಾಕೊಂಡು ಹೋಯಿತು ಅಂತಂದರೆ 3,00,000 ಕೋಟಿ ಸಾಲ ಮಾಡ್ತೀರಿ ಇವತ್ತೇನೋ ಜನಕ್ಕೆ ನೀವು ಆ ಗ್ಯಾರಂಟಿ ಗ್ಯಾರಂಟಿ ಅಂತ ನಾಮಕ ವ್ಯವಸ್ಥೆಗೆ ಹೇಳ್ತಾ ಇದ್ದೀರಿ ಆದರೆ ಅವ್ರ ಮಕ್ಕಳ ಭವಿಷ್ಯ ಏನಾಗುತ್ತೆ ಹಾಗಾಗಿ ಅಥವಾ ನಿಮಗೆ ಏನಾದರೂ ಇದನ್ನು ಆದಾಯ ತರುವಂಥ ಮೂಲ ಇತ್ತು ಅಂದರೆ ಯಾವ ರೀತಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡ್ತೀರಿ ಅದರ ಬಗ್ಗೆ ಹೇಳಿ ಅಂತ ಹೇಳ್ತಿದ್ವಿ 13 ಬಜೆಟ್ ಮಂಡಿಸಿರುವಂಥ ನಿಮಗೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಂಪನ್ಮೂಲವನ್ನು ಯಾವ ರೀತಿ ಕ್ರೋಢೀಕರಣ ಮಾಡ್ತೀನಿ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಮಾರ್ಗನೇ ಕಾಣಿಸ್ತಾ ಇಲ್ಲ ನಿಮ್ಮ ಹತ್ರ ವಿಚಾರ ಇಲ್ಲ ಮಾತೆ ಹತ್ರ ಮನುವಾದಿಗಳು ಅನ್ನೋದು ಯೋ ಬಿಜೆಪಿಯವರು ಕರೆಂಟ್ ಬಿಲ್ಲನ್ನು ಏರಿಸ್ಬಿಟ್ಟಿದ್ದಾರೆ ಅವರೇ ಹೋಗಿ ಏರಿಸೋಗಿದ್ರು ಅಂತ ಹಾಗೆ ಬಿಜೆಪಿಯವರು ಕರೆಂಟ್ ಬಿಲ್ ಏರಿಸೋಗ್ರೆ ನೀವು ಚೇಂಜ್ ಮಾಡಿ ಸರ್ ಬಿಜೆಪಿ ಏರಿಸಿಲ್ಲ KERC ಅನ್ನೋದು ಒಂದು ಇಂಡಿಪೆಂಡೆಂಟ್ ಅಥಾರಿಟಿ ಅದು ಅವರು ಮಾಡಿದ್ದು ಅದಕ್ಕೆ ತಡೆ ಒಡ್ಡುವಂತಹ ಎಲ್ಲ ಹಕ್ಕು ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡಬೇಡಿ ಅಂತ ಹೇಳಿದವರಿಗೆ ಇದಕ್ಕೆ ತಡೆ ಹಾಕೋದಕ್ಕೆ ನಿಮಗೇನು ಸಮಸ್ಯೆ ಆಗಿದೆ ಈ ಥರ ಜನರನ್ನ ದಾರಿ ತಪ್ಪಿಸೋದಂತ ಬಿಡಿ ಬಿಜೆಪಿ ಸರ್ಕಾರ 16 ಕಾಯ್ದೆಗಳನ್ನು ತಂದಿದೆ ಅದನ್ನು ಕೂಡ ನಿಲ್ಲಿಸ್ತೀವಿ ಅಂತ ಹೇಳ್ತಿರಲ್ಲ ಪಠ್ಯಪುಸ್ತಕ ಬದಲಾಯಿಸ್ತೀವಿ ಅಂತೀರಿ ಮತಾಂತರ ನಿಷೇಧ ಕಾಯ್ದೆ ತೆಗೆದಾಕ್ತೀವಿ ಅಂತೀರಿ ಒಳ ಮೀಸಲಾತಿಯನ್ನು ತೆಗೆದಾಕ್ತೀವಿ ಅಂತೀರಿ ಅದೇ ರೀತಿ 4% ಅಕ್ರಮವಾಗಿ ಮುಸಲ್ಮಾನರಿಗೆ ಕೊಟ್ಟದಂಥ ಮೀಸಲಾತಿಯನ್ನು ತೆಗೆದಾಕ್ತೀವಿ ಅಂತೀರಿ ಆದರೆ ಇದನ್ನು ತೆಗೆದಾಕಿ ಸರ್ ಇದಕ್ಕೂ ತಡೆ ಒಡ್ಡಿ ಇಲ್ಲಿ ಮಾತ್ರ ನಿಮಗೆ ಬಿಜೆಪಿಯವರು ಮಾಡಿದ್ದನ್ನು ತೆಗಿತೀವಿ ಅಂತ ಹೇಳೋರಿಗೆ ಆ ಸಂದರ್ಭದಲ್ಲಿ KERC ಅವರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ತಡೆ ಹಾಕೋದಕ್ಕೆ ಮಾತ್ರ ನೀವು ಯಾಕೆ ಮನಸ್ಸು ಮಾಡಲ್ಲ ಜನ ಎಲ್ಲ ನೋಡ್ತಾ ಇದ್ದಾರೆ ನೀವೇನು ಕಷ್ಟಪಟ್ಟು ನಿಮ್ಮ ಮನೆಯಿಂದ ತಂದು ಏನು ಜನಕ್ಕೆ ಕೊಡಲ್ಲ ಒಂದು ಜನರನ್ನ ದರೋಡೆ ಮಾಡಿ ಇನ್ನೊಂದು ಜನಕ್ಕೆ ಕೊಡೋ ಅಂತ ನಾಟಕ ಮಾಡ್ತಾ ಇದ್ರಿ ಇದು ಜನಕ್ಕೆ ಅರ್ಥ ಈಗ ಆಲ್ರೆಡಿ ಆಗಿದೆ ನಾನು ಕರ್ನಾಟಕದ ಮಹಾಜನತೆಯನ್ನು ಕೇಳ್ಕೊಳ್ತೀನಿ ಏನೋ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳನ್ನ ನೋಡಿ ಯಾಮಾರಿ ಓಟ್ ಕೊಟ್ಟಿದ್ರಿ ಇವಾಗ ನಿಮಗೆ ಅದರದ್ದು ಅನುಭವ ಆಗ್ತಾ ಇದೆ ಆದರೆ 5 ವರ್ಷದವರೆಗೂ ನೀವು ಮಾಡಿದ ತಪ್ಪಿಗೆ ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೆ ಆದರೆ ನಾವು ನಿಮ್ಮ ಪರವಾಗಿ ನಿಮ್ಮ ಪ್ರತಿನಿಧಿಗಳಾಗಿ ಖಂಡಿತ ನ್ಯಾಯ ಕೊಡಿಸುವಂಥದ್ದು ಕರ್ನಾಟಕ ದಿವಾಳಿ ಆಗದಂಗೆ ನೋಡ್ಕೊಳ್ಳೋ ಅಂತ ಕೆಲಸವನ್ನು ಹೋರಾಟದ ಮುಖಾಂತರ ಮಾಡೇ ಮಾಡ್ತೀವಿ ಬಿಜೆಪಿ ಸರ್ಕಾರದ ಕೊನೆ 3 ತಿಂಗಳನ್ನೆಲ್ಲ ತಡೆ ಹಿಡಿದಿದ್ದಾರೆ ಮತ್ತೆ ಪರಿಶೀಲನೆಗೆ ಒಳಪಡಿಸ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಅನ್ನೋದು ಒಂದು ನಿರಂತರವಾಗಿ ಅಥವಾ ಆಡಳಿತ ಅನ್ನೋದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಇವತ್ತು ಇದಕ್ಕೆ ಈ KER ಹಾಸ್ಪಿಟಲ್ನ ನವೀಕರಣಕ್ಕೋಸ್ಕರ 89 ಕೋಟಿ ಕೊಟ್ಟಿದ್ದೀವಿ ಇದನ್ನು ದುಡ್ಡು ರಿಲೀಸ್ ಮಾಡಲ್ಲ ಅಂತ ಹೇಳಿದರೆ
ಅಂದ್ರೆ ಇವರಿಗೆ ಅಭಿವೃದ್ಧಿ ಬೇಡವಾ ಅಥವಾ ಕಾಂಟ್ರಾಕ್ಟರ್ ಇವರ ಮನೆ ಹತ್ರ ಹೋಗ್ಬಿಟ್ಟು ಇವರಿಗೆ ಏನು ಬೇಕೋ ಅದನ್ನ ಕಮಿಷನ್ ಕೊಟ್ಟು ಬರಬೇಕಾ? ಕಮಿಷನ್ ತಕೊಳ್ಳೋದಕ್ಕೋಸ್ಕರ ದುಡ್ಡು ರಿಲೀಸ್ ಮಾಡೋದನ್ನು ತಡೆ ಹಿಡಿತಾ ಇದ್ದಾರೆ ಇವ್ರದ್ದು. ಬಿಜೆಪಿ ಸರ್ಕಾರ 3 ತಿಂಗಳಿಂದ ಏನೇನು ಯಾವ್ಯಾವ್ದು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ತಡೆ ಹಿಡಿತೀವಿ ಅಂತಾರಲ್ಲ, ಪಿರಿಯಾಪಟ್ಟಣಕ್ಕೆ 239 ಕೋಟಿ ರೂಪಾಯಿನ ರಿಲೀಸ್ ಮಾಡಿಸಿದ್ದೀನಿ, 300 ಗ್ರಾಮಕ್ಕೆ ಕುಡಿಯೋ ನೀರನ್ನ ಜಲಜೀವನ್ ಮಿಷನ್ ಮುಖಾಂತರ ಕೊಡಿಸ್ತಾ ಇದ್ದೀನಿ. ಹುಣಸೂರಿನಲ್ಲಿ 294 ಗ್ರಾಮಗಳಿಗೆ 211 ಕೋಟಿ ರೂಪಾಯಿನಲ್ಲಿ ಕುಡಿಯೋ ನೀರನ್ನ ಕೊಡಿಸ್ತಾ ಇದ್ದೀನಿ. ಚಾಮುಂಡೇಶ್ವರಿಗೆ ಕುಡಿಯೋ ನೀರನ್ನ ಕೊಡ್ತಾ ಇದ್ದೀವಿ. ಹಳೆ ಉಂಡವಾಡಿ ಯೋಜನೆಗೆ 250 ಕೋಟಿ ಜಾಸ್ತಿ ಕೊಡಿಸ್ಬಿಟ್ಟು ಇಡೀ ಮೈಸೂರು ಮತ್ತು ಚಾಮುಂಡೇಶ್ವರಿಗೆ ನೀರು ಕೊಡ್ತಾ ಇದ್ದೀವಿ. ನಿಮ್ಮ ಕಾಂಗ್ರೆಸ್ನ ಯೋಗ್ಯತೆಗೆ ಕಳೆದ 75 ವರ್ಷಗಳಲ್ಲಿ ನೀವು 25 ಗ್ರಾಮಗಳಿಗೆ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ. ಒಂದು ಶಾಟಲ್ಲಿ ಇಡೀ ಪಿರಿಯಾಪಟ್ಟಣ ಚಾಮುಂಡೇಶ್ವರಿ ಹುಣಸೂರಿಗೆ ನೀರು ಕೊಡ್ತಾ ಇದ್ದೀವಿ. ಇವನ್ನೆಲ್ಲ ನೀವು ಕಾಂಟ್ರಾಕ್ಟರ್ಗಳಿಗೆ ದುಡ್ಡನ್ನು ಕೊಡಬೇಡಿ ಅಂತ ತಡೆ ಹಿಡಿದು ನಿಲ್ಲಿಸ್ತಾ ಇದ್ದೀರಲ್ಲ, ಅಂದರೆ ನೀವು ಜನಕ್ಕೆ ನೀರು ಕೊಡೋದ್ರ ವಿರೋಧಿಗಳ ನೀವು? ಅಥವಾ ಕಾಂಟ್ರಾಕ್ಟರ್ಸ್ ಬಂದು ನಿಮ್ಮ ಹತ್ರ ಮತಗತೆ ಮಾಡ್ಕೊಂಡೋಗ್ಬೇಕಾ? ಬಿಜೆಪಿನ 40% ಅಂತ ಊರಿಗೆಲ್ಲ ತಮಟೆ ಹೊಡಿತಿದ್ರೆ ನಿಮ್ದೆಷ್ಟು ಪರ್ಸೆಂಟ್ ಇವಾಗ ಹೇಳಿ? ಅದು 40% ಅಂತ ಹೇಳ್ತೀರಲ್ಲ, ನಾನು ಬಿಜೆಪಿ ಕಾಂಗ್ರೆಸ್ಸು ಇಬ್ಬರೂ ಕೇಳೋಕ್ಕೆ ಬಯಸ್ತೀನಿ. ನಾವು ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನಾರು ಮಾತಾಡಿದರೆ ಅರ್ಕಾವತಿ ಹಗರಣ ಅಲ್ಲಿ ರೀಡು ಡಿ ನೋಟಿಫಿಕೇಷನ್ನು ಅಂತ ನಾವು ಹೇಳ್ತಾ ಇದ್ವಿ. ಒಂದು ದಿನವೂ ಕೂಡ ಕೆಂಪಣ್ಣ ಆಯೋಗದ ವರದಿ ಆಗಲಿ ಅರ್ಕಾವತಿ ಬಗ್ಗೆ ತನಿಖೆ ಆಗಲಿ ನಮ್ಮ ಸರ್ಕಾರ ಇದ್ದಾಗಲೂ ಮಾಡಲೇ ಇಲ್ಲ. ಅವರೇನಾರು ಹೇಳಿದ ಕೂಡಲೇ ಅವ್ರನ್ನ ಹೆದರ್ಸೋಕ್ಕೆ ಹಿಂಗೆ ಹೇಳೋದು ಮಾತಾಡೋದು. ಈ ಚುನಾವಣೆ ಹತ್ತಿರ ಬಂದಾದ ಕೂಡಲೇ ಇವರು ಬಿಟ್ಕಾಯಿನ್ ಅಂತಂದರು, ಹಾಗೆ 40% ಅಂತಂದರು, ಪಿ ಎಸ್ ಐ ಹಗರಣ ಅಂದರು. ಸ್ವಾಮಿ ಸಿದ್ದರಾಮಯ್ಯನವರೇ, ತನಿಖೆಗೆ ಆದೇಶ ಮಾಡಿ ಸರ್. ನೀವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮವರು ಅರ್ಕಾವತಿ ಡಿ ನೋಟಿಫಿಕೇಷನ್ನು ಅದ್ರದ್ದು ರೀಡು ಅಂತ ಹೇಳ್ತಾರೆ. ನಿಮ್ಮ ವಿರುದ್ಧ ಏನೋ ಒಂದು ರೀತಿ ಏನು ಒಂಥರ ತೋಳ ಬಂತು ತೋಳ ಕತೆ ಥರದನ್ನು ಹೇಳ್ತೀವಿ, ನಿಮ್ಮ ಮೇಲೆ ಏನೋ ಬಿಟ್ಬಿಡ್ತೀವಿ ಅಂತಾರೆ. ಬಿಡಲ್ಲ, ನೀವು ಅಧಿಕಾರ ಬಂದಾದ ಕೂಡಲೇ ಈ ಕತೆ ಹೇಳ್ತೀರಿ. ಅಂದರೆ ಏನು ಅಡ್ಜಸ್ಟ್ಮೆಂಟಲ್ಲಿದ್ದೀರ ನೀವೆಲ್ಲ? ಎಲ್ಲ ಸೀನಿಯರ್ಸ್ ಎಲ್ಲ ಅಡ್ಜಸ್ಟ್ಮೆಂಟಲ್ಲಿದ್ದೀರ ನೀವು? ತನಿಖೆಗೆ ಆದೇಶ ಮಾಡಿ. ನೀವು ಹೇಳಿದ್ದು ನೀವು 40% ಅಂದ್ರಲ್ಲಿ 40% ಪ್ರೂವ್ ಮಾಡಬೇಕು ಇವಾಗ. ಬಿಟ್ಕಾಯಿನಲ್ಲಿ ನಿಮಗೆ ಬಿಟ್ಕಾಯಿನಲ್ಲಿ ಹಗರಣ ನಡೆದಿದೆ ಅಂದ್ರಲ್ಲ 1000 ಕೋಟಿ, ಪ್ರೂವ್ ಮಾಡಿ ಇವಾಗ. ಪಿ ಎಸ್ ಐ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಅವ್ರು ಬಿ ಜೆ ಪಿಯವರ ಭಾಗಿಯಾಗಿರ್ಬೋದು, ಬಿಡು ತಗೊಂಬನ್ನಿ, ಶಿಕ್ಷೆ ಕೊಡಿ. ನಾನು ಅವತ್ತು ಹೇಳಿದ್ದೀನಿ, ನಿಮ್ಗೆ ಬಂದ್ಬಿಟ್ಟು ನಿಮಗೆ ಖಾಲಿ ನಮಸ್ಕಾರ ಮಾಡೋಗ್ತೀನಿ ಅಂತ ಹೇಳಿದ್ದೀನಿ. ಖಾಲಿ ನಮಸ್ಕಾರ, ನಿಮ್ಮ ಪಾದ ಪೂಜೆನೂ ಮಾಡೋಗ್ತೀನಿ. ಮತ್ತೆ ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.